ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ನಾನು ಒಂದು ನನಗೆ ಗೊತ್ತಿರೋಂದಷ್ಟು ಕೆಲವೊಂದಷ್ಟು ಟಿಪ್ಸ್ ಹಾಗೆಯೇ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡೋವಂಥವ್ರು ತುಂಬ ಜನ ಇದ್ದಾರೆ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಮೊದಲಿಗೆ ನಾನ್ಸ್ಟಿಕ್ ಪಾತ್ರೆಗಳನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ತುಂಬ ದಿನ ಅದು ಕೋಟಿಂಗ್ ಹಾಳಾಗದೇ ಇರೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಾವು ಪಾತ್ರೆ ತೊಳಿಬೇಕಾದ್ರೆ ನಾನ್ಸ್ಟಿಕ್ ತವ ಆಗಿರಲಿ, ಪಾತ್ರೆ ಕಡಾಯಿ ಏನೇ ಆಗಿರಲಿ, ತೊಳಿಬೇಕಾದ್ರೆ ಜಿಡ್ಡಾಗಿರುತ್ತೆ. ಅದನ್ನು ತಣ್ಣೀರಲ್ಲಿ ತಕ್ಷಣ ಹಾಕಿಬಿಟ್ಟು ತೊಳೆದು ಬಿಡ್ತೀವಿ. ಅದು ಹೋಗಲ್ಲ ಅಂತೇಳಿ ಸ್ಟೀಲ್ ಸ್ಕ್ರಬ್ನ ತೊಗೊಂಡು ಚೆನ್ನಾಗಿ ಉಜ್ಜಿಬಿಡ್ತೀವಿ. ಈ ರೀತಿ ಉಜ್ಜೋದ್ರಿಂದ ಅದರ ಮೇಲ್ಗಡೆ ಕೋಟಿಂಗ್ ಅನ್ನೋದು ಬೇಗನೆ ಹಾಳಾಗಿಬಿಡುತ್ತೆ, ತುಂಬ ದಿನ ಬಾಳಿಕೆನೆ ಬರಲ್ಲ. ಮತ್ತೆ ದೋಸೆ ಅಥವಾ ಚಪಾತಿ ಏನಾದರೂ ಮಾಡಲಿಕ್ಕೆ ಹೋದಾಗ ಕಿತ್ತೋಗ್ಬಿಡುತ್ತೆ. ನಾವು ಎಷ್ಟೇ ಚೆನ್ನಾಗಿ ರೆಸಿಪೀಸ್ ಮಾಡಬೇಕು ಅಂದ್ಕೊಂಡ್ರೂ ಸಹ ಅದು ಬರೋದಿಲ್ಲ. ಹಾಗಾಗಬಾರ್ದು ಅಂದರೆ ಈ ಟಿಪ್ಸ್ನ ನಾನು ಆಲ್ರೆಡಿ ಒಂದು ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ, ಬಟ್ ಇನ್ನೊಂದು ಸಲ ಶೇರ್ ಮಾಡ್ತಾ ಇದ್ದೀನಿ. ನೋಡಿಲ್ಲ ಅನ್ನೋರು ಮತ್ತೊಮ್ಮೆ ನೋಡಿ. ನೋಡಿ, ಬಿಸಿ ಇರಬೇಕಾದ್ರೇ ತವ ಈ ರೀತಿಯ ಒಂದು ಮರದ ಸ್ಪ್ಯಾಚುಲನ ತೊಗೊಂಡು ವುಡನ್ ಸ್ಟಿಕ್ನ ಚೆನ್ನಾಗಿ ಇದನ್ನು ಮೇಲ್ಗಡೆ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಪಾತ್ರೆ ಪೇಪರ್ ಅಥವಾ ಬಟ್ಟೆಯಿಂದ ಈ ರೀತಿ ನೀಟಾಗಿ ಒರೆಸ್ಕೊಂಡ್ರೆ ತವ ಅನ್ನೋದು ಕ್ಲೀನ್ ಆಗುತ್ತೆ, ಎಲ್ಲೂ ಸಹ ಅದು ಕೋಟಿಂಗ್ ಅನ್ನೋದು ಹಾಳಾಗೋದಿಲ್ಲ. ನೆಕ್ಸ್ಟ್ ಬಂದು ನಾವು ನಾನ್ಸ್ಟಿಕ್ ಪಾತ್ರೆಗಳನ್ನ ಯಾವ ರೀತಿ ಜೋಡಿಸಿಟ್ಕೋಬೋದು. ಈ ರೀತಿ ಜೋಡಿಸಿಟ್ಕೊಳ್ಳೋದ್ರಿಂದ ಅದ್ರ ಕೋಟಿಂಗ್ ಅನ್ನೋದು ಹಾಳಾಗೋದಿಲ್ಲ, ತುಂಬ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೆಯೇ ಅದನ್ನು ಯೂಸ್ ಮಾಡಬೇಕಾದ್ರೆ ನಾವು ತುಂಬ ಜನ ಜಾಸ್ತಿ ಯೂಸ್ ಮಾಡೋದೇ ಸ್ಟೀಲ್ ಸ್ಪೂನು, ಅದನ್ನು ಮಾಡಬಾರ್ದು. ಯಾಕಂತಂದರೆ ಸ್ಟೀಲ್ ಸ್ಪೂನ್ ಯೂಸ್ ಮಾಡುವಾಗ ಕೆಲವೊಂದ್ಸಲ ತಳ ಹತ್ತಿರುತ್ತೆ, ಇಲ್ಲ ಅಂದರೆ ಜಾಸ್ತಿ ಹುರಿಟ್ಟುಬಿಟ್ಟಾಗ ಮಿಕ್ಸ್ ಮಾಡುವಾಗ ನಾವು ಸ್ಟೀಲ್ ಸ್ಪೂನ್ನ ಯೂಸ್ ಮಾಡಿದಾಗ ಚೆನ್ನಾಗಿ ಸ್ಕ್ರಬ್ ಮಾಡ್ದಂಗೆ ಆಗಿಬಿಡುತ್ತೆ. ಅದು ಆ ರೀತಿ ಮಾಡೋದ್ರಿಂದ ಸ್ಕ್ರ್ಯಾಚಸ್ ಅನ್ನೋದು ಜಾಸ್ತಿ ಆಗುತ್ತೆ, ಕೋಟಿಂಗ್ಗಳು ಅದ್ರ ಮೇಲ್ಗಡೆ ಇರೋ ಕೋಟಿಂಗ್ ಬೇಗನೆ ಹಾಳಾಗಿಬಿಡುತ್ತೆ. ಈ ರೀತಿ ದಪ್ಪವಾಗಿ ಮಂದವಾಗಿರುವಂಥ ವುಡನ್ ಸ್ಪ್ಯಾಚುಲನ ಯೂಸ್ ಮಾಡೋದ್ರಿಂದ ಅದು ಬೇಗ ಅದ್ರ ಕೋಟಿಂಗ್ ಕಳ್ಕೊಳ್ಳೋದಿಲ್ಲ, ತುಂಬ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ, ಅಡುಗೆ ಕೂಡ ಚೆನ್ನಾಗಿ ಬರುತ್ತೆ. ನಾವು ಅಡುಗೆಗಳನ್ನ ಚೆನ್ನಾಗಿ ಬರಬೇಕು ಅನ್ನೋದಕ್ಕೋಸ್ಕರ ನಾನ್ಸ್ಟಿಕ್ ಅನ್ನೋದು ಜಾಸ್ತಿ ಯೂಸ್ ಮಾಡ್ತೀವಿ. ಆದಷ್ಟು ನಾನ್ಸ್ಟಿಕ್ ಪಾತ್ರೆಗಳನ್ನ ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಇದು ಈ ಜಾಗಕ್ಕೆ ನಾವು ಸ್ಟೀಲ್ ಅಥವಾ ಕಬ್ಬಿಣದ ಪಾತ್ರೆಗಳು, ಐರನ್ ಪಾತ್ರೆಗಳನ್ನ ಯೂಸ್ ಮಾಡೋದಕ್ಕೆ ಹೆಚ್ಚೆಚ್ಚಾಗಿ ಬಳಸ್ಕೊಬೇಕು. ನೋಡಿ, ಈ ರೀತಿ ಒಂದ್ರ ಮೇಲೆ ಒಂದು ಇಡೋದ್ರಿಂದ ಅದ್ರ ಕೆಳಗಡೆ ಬೇಸ್ ಅನ್ನೋದು ಬೇಗ ಹಾಳಾಗುತ್ತೆ. ಆ ಬೇಸ್ ಸ್ವಲ್ಪ ರಫ್ ಆಗಿರೋದ್ರಿಂದ ಅದ್ರ ಒಳಗಡೆ ಇರುವಂಥ ಪಾತ್ರೆಯ ಕೋಟಿಂಗ್ ಕೂಡ ಹಾಳಾಗುತ್ತೆ. ಸೊ ಅದು ಹಾಳಾಗಬಾರ್ದು, ಅದನ್ನು ನೀಟಾಗಿ ಇಟ್ಕೊಬೇಕು ಅನ್ನೋರು, ಸ್ಪೇಸ್ ಕಡಿಮೆ ಇದೆ ಅನ್ನೋರು ಈ ರೀತಿ ಒಂದ್ರ ಮೇಲೆ ಒಂದು ಜೋಡಿಸ್ಕೊಳ್ಳೋದಕ್ಕೆ ಕೆಳಗಡೆ ಒಂದು ಪಾತ್ರೆಯ ಕೆಳಗಡೆ ಅದಕ್ಕೆ ಪೇಪರ್ ಅಥವಾ ಟಿಶ್ಯೂ ಪೇಪರ್ ಆಗಿರಲಿ ಅಥವಾ ಟವಲ್ ಕಿಚನ್ ಟವಲ್ಸ್ ಆಗಿರಲಿ ಹಾಕಿ ಅನಂತರ ಈ ರೀತಿ ಪಾತ್ರೆಗಳನ್ನ ಜೋಡಿಸ್ಕೊಳ್ಳೋದ್ರಿಂದ ಒಂದ್ರ ಮೇಲೆ ಅದು ಸ್ಕ್ರ್ಯಾಚಸ್ ಅನ್ನೋದು ಆಗೋದಿಲ್ಲ, ತುಂಬ ಚೆನ್ನಾಗಿ ನೋಡಲಿಕ್ಕೂ ಕೂಡ ನೀಟಾಗಿರುತ್ತೆ, ಸ್ಪೇಸ್ ಕೂಡ ಸೇವ್ ಆಗುತ್ತೆ, ಪಾತ್ರೆ ಕೂಡ ಹಾಳಾಗೋದಿಲ್ಲ. ನೋಡಿ, ಇದು ನಾನು ಪ್ರತಿಯೊಂದು ಪಾತ್ರೆಗೂ ಈ ರೀತಿ ಕೆಳಗಡೆ ನ್ಯೂಸ್ ಪೇಪರನ್ನು ಹಾಕ್ಬಿಟ್ಟು ಆ ಶೇಪಿಗೆ ಕಟ್ ಮಾಡಿ ಹಾಕ್ಕೊಂಡು ಜೋಡಿಸ್ಕೊತಾ ಇದ್ದೀನಿ. ಇಲ್ಲ ಅನ್ನೋರು ಟಿಶ್ಯೂ ಪೇಪರ್ ಕೂಡ ಹಾಕ್ಕೊಬೋದು ಅಥವಾ ಬಟ್ಟೆ ಕೂಡ ಹಾಕಿ ಇಟ್ಕೊಬೋದು. ಅಥವಾ ನಮಗೆ ಇತ್ತೀಚೆಗೆ ಮಾರ್ಕೆಟ್ಗಳಲ್ಲಾಗಿರ್ಬೋದು ಅಥವಾ ಆನ್ಲೈನ್ ಶಾಪಿಂಗ್ಗಳ ಎಲ್ಲ ಕಡೆ ನಮಗೆ ಈ ರೀತಿಯ ಒಂದು ರ್ಯಾಕ್ ಸಿಗುತ್ತೆ, ನಾನ್ಸ್ಟಿಕ್ ಪಾತ್ರೆಗಳನ್ನ ಸೇಫಾಗಿ ನೀಟಾಗಿ ಇಟ್ಕೊಳ್ಳಿಕ್ಕೆ ಆ ರ್ಯಾಕ್ನ ಕೂಡ ಯೂಸ್ ಮಾಡ್ಕೊಬೋದು. ಆ ರೀತಿ ರ್ಯಾಕ್ಗಳನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ಪೇಸ್ ಕೂಡ ಸೇವ್ ಆಗುತ್ತೆ, ಪಾತ್ರೆ ಕೂಡ ಹಾಳಾಗೋದಿಲ್ಲ, ನೋಡಲಿಕ್ಕೂ ಕೂಡ ನೀಟಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ಇದು ಯಾವುದೂ ಸಹ ಇಲ್ಲ ಅಂದ್ರೂ ನಾನು ಈ ರೀತಿಯ ಬಟ್ಟೆಗಳನ್ನ ಹಾಕಿ, ಮಂದವಾಗಿರುವಂಥ ಬಟ್ಟೆಗಳನ್ನ ಹಾಕಿ ಇಟ್ಕೊಳ್ಳೋದ್ರಿಂದ ಪಾತ್ರೆ ಬೇಗನೆ ಹಾಳಾಗಲ್ಲ, ನೀಟಾಗಿರುತ್ತೆ. ಆದಷ್ಟು ನಾನ್ಸ್ಟಿಕ್ ಪಾತ್ರೆನ ಯೂಸ್ ಮಾಡುವಾಗ ವುಡನ್ ಸ್ಪೂನ್ನ ಯೂಸ್ ಮಾಡೋದನ್ನು ಅಭ್ಯಾಸವನ್ನು ಮಾಡ್ಕೊಬೇಕು. ಹಾಗೆಯೇ ನಾನ್ಸ್ಟಿಕ್ ಪಾತ್ರೆ ಅಂತಲ್ಲ, ನಾವು ಯಾವುದೇ ಸೆರಾಮಿಕ್ ಬೌಲ್ಸ್ಗಳಾಗಿರ್ಬೋದು ಅಥವಾ ಗ್ಲಾಸಸ್ ಪೀಸು ಗ್ಲಾಸ್ದು ಪಾತ್ರೆಗಳು ಯೂಸ್ ಮಾಡಬೇಕಾದ್ರೂ ಸಹ ಈ ಸ್ಪೇಸ್ ಇಲ್ಲ ಅನ್ನೋರು, ಜಾಗ ಕಡಿಮೆ ಇದೆ ಅನ್ನೋರು ಈ ರೀತಿಯ ಬಟ್ಟೆ ಅಥವಾ ಪೇಪರ್ನ ಯೂಸ್ ಮಾಡಿ ನಾವು ಅದನ್ನು ಜೋಡಿಸಿ ಇಟ್ಕೊಬೋದು. ಹಾಗೆಯೇ ನಾವು ನಾನ್ಸ್ಟಿಕ್ ತವ ಆಗಲಿ ಪ್ಯಾನ್ ಆಗಲಿ ಕೆಳಗಡೆ ಬೇಸ್ನ ಕ್ಲೀನ್ ಮಾಡಬೇಕಾದ್ರೆ ಸ್ಕ್ರಬ್ನು ಮಾಡಿಬಿಡ್ತೀವಿ ಸ್ಟೀಲ್ ನಾರ್ನ ತೊಗೊಂಡು, ಅದ್ರ ಬದಲಿಗೆ ಸ್ವಲ್ಪ ಸೋಡಾ ಮತ್ತು ನಿಂಬೆಹಣ್ಣನ್ನು ಹಾಕಿ ಕ್ಲೀನ್ ಮಾಡೋದ್ರಿಂದ ಅದ್ರ ಕೆಳಗಡೆ ಏನೇ ಕಪ್ಪು ಕಲೆ ಇದ್ರೂ ಕೂಡ ನೀಟಾಗಿ ಅದು ವಾಶ್ ಆಗುತ್ತೆ, ಕ್ಲೀನಾಗೂ ಕೂಡ ಬೇಗನೆ ಕ್ಲೀನ್ ಕೂಡ ಆಗುತ್ತೆ.
ಹಾಗೆಯೇ ಮತ್ತೊಂದು ಟಿಪ್ ಏನಪ್ಪ ಅಂದರೆ, ನಾವು ನಾನ್ಸ್ಟಿಕ್ ಆಗಲಿ ಗ್ಲಾಸ್ ಆಗಲಿ ಪಾತ್ರೆಗಳು ಕ್ಲೀನ್ ಮಾಡುವಾಗ ಅದು ಸ್ಕ್ರಾಚಸ್ ಆಗಬಾರ್ದು ಅಂದರೆ ಅದಕ್ಕೆ ನಾವು ಆದಷ್ಟು ಲಿಕ್ವಿಡ್ ಸೋಪನ್ನು ಯೂಸ್ ಮಾಡೋದು ಒಳ್ಳೆಯದು. ಸೋಪನ್ನು ಯೂಸ್ ಮಾಡೋದ್ರಿಂದ ಸ್ಕ್ರಾಚಸ್ ಆಗೋದು ತುಂಬ ಜಾಸ್ತಿ ಇರುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಸ್ತು ಅಂತೇಳಿ ಕಮೆಂಟ್ ಮಾಡಿ.